ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಬ್ಬಿರೋದು ಮತ್ತು ಸುದ್ದಿ ಆಗ್ತಾ ಇರೋದು ಆಪರೇಷನ್ ನಡೀತಾ ಇದೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುಳಿವುಗಳು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರೂ ಕೂಡ ಕ್ಲಾರಿಟಿ ಅನ್ನೋದು ಸಿಗ್ತಾ ಇರಲಿಲ್ಲ. ಇದೀಗ ಡಿಸಿಎಂ ಡಿಕೆಶಿಯಿಂದ ಆಪರೇಷನ್ ಹಸ್ತದ ಸುಳಿವು ಸಿಗ್ತಾ ಇದೆ. ಪರೋಕ್ಷವಾಗಿ ಆಪರೇಷನ್ ಹಸ್ತದ ಸುಳಿವನ್ನ ಕೊಟ್ಟಿದ್ದಾರೆ ಡಿಕೆಶಿ. ಪಕ್ಷಕ್ಕೆ ಜನ ಬರೋರನ್ನ ನಾನು ತಡೆಯೋಕ್ಕಾಗಲ್ಲ, ಕೋಳಿ ಕೇಳಿ ಮಸಾಲ ಅರಿಯೋಕ್ಕಾಗುತ್ತಾ ಅಂತ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಆಪರೇಷನ್ ಮಾಡಿದಾಗ ಏನಾಗಿತ್ತು? ಜೆಡಿಎಸ್ ಕಾಂಗ್ರೆಸ್ ಶಾಸಕರ ಕರ್ಕೊಂಡು ಮಜಾ ಮಾಡಿದ್ರಲ್ಲ, ಅವರ ರಾಜಕಾರಣ ಅವರು ಮಾಡ್ಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಈ ಮುಖಾಂತರವಾಗಿ ಅವರು ಕೂಡ ಆಪರೇಷನ್ ಮಾಡಿದ್ರು ಅಂದ್ರೆ ಬಿಜೆಪಿಯು ನಾವು ಕೂಡ ಮಾಡ್ತೀವಿ ಅನ್ನುವಂತ ಅರ್ಥದಲ್ಲಿ ಅಥವಾ ಆಪರೇಷನ್ ಹಸ್ತ ನಡೀತಾ ಇರೋದು ಹೌದು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಕೆಲವು ದಿನಗಳಿಂದ ಈ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ನಡೀತಾ ಇರೋದು, ಒಂದಷ್ಟು ಬೆಳವಣಿಗೆ ರಾಜಕಾರಣದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇರಬಹುದು. ಈ ವಿಚಾರವಾಗಿ ಡಿಕೆಶಿ ಮಾತನಾಡಿದ್ದಾರೆ. ರಾಜಕಾರಣ ಮಾಡಲಿ ನನಗೇನು ಬೇಡಲ್ಲ, ನಿಮ್ಗೇನು ಥ್ರೆಟ್ ಮಾಡಕ್ ಬರ್ತದೆ ಬೇರೆಯವ್ರಿಗೂ ಅದೇ ಥ್ರೆಟ್ ಬರ್ತದೆ. ಪೊಲ್ಯೂಷನ್ ಗೌರ್ಮೆಂಟ್ ನಾನು ತೆಗೆದಿದ್ದೆ ನಿಮ್ಮ ಅಧಿಕಾರಕ್ಕೋಸ್ಕರ. ಜನ ಬರೋದನ್ನ ನಾನೇನು ತಡೆಯಕ್ಕಾಗ್ತದೆ ಕೇಳ್ಬಿಟ್ಟು ಮಸಾಲೆ ಬಿಡಬೇಕ? ನಾವು ಕೋಳಿನೂ ಕೇಳಂಗಿಲ್ಲ. ಮಾಡಿದಾಗ ಏನಾಗಿತ್ತು? ಜನತಾದಳದ ಶಾಸಕ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಈ ಘರ್ ವಾಪಸಿ ಮತ್ತು ಆಪರೇಷನ್ ಹಸ್ತದ ವಿಚಾರ ಬಿರುಗಾಳಿಯಂತೆ ಹಬ್ಬಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸುಳಿವು ಕೊಡೋ ಕೆಲಸವನ್ನು ಮಾಡಿದ್ದಾರೆ ಅಂತ? ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಆಪರೇಷನ್ ಯಾರ್ಯಾರು ಬರ್ತಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ನಿಂದ ಒಂದು ಕಾಂಗ್ರೆಸ್ ಬಿಟ್ಟು ಹೋದವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಎಂಬ ವಿಚಾರಗಳು ಸಾಕಷ್ಟು ಅವರಿಗೆ ಆಗ್ತಾ ಇದೆ. ಇದಕ್ಕೆ ಪೂರಕವಾದಂತಹ ನಾಯಕರ ಹೇಳಿಕೆಗಳು ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಈಗಾಗಲೇ ಶಾಸಕರಾದಂತಹ ಎಸ್ ಟಿ ಗೌರಿಶಂಕರ್ ಅವರ ಬೆಂಬಲಿಗರು ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಸೇರ್ಪಡೆ ಆಗ್ತಾ ಇರೋದು ಮಾಜಿ ಕಾರ್ಪೊರೇಟರ್ಗಳು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು ಸಾಕಷ್ಟು ಜನ ಸೇರ್ಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಪರೋಕ್ಷವಾಗಿ ಮತ್ತು ನೇರವಾಗಿ ಕೊಡ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹಿರಿಯ ಶಿವಕುಮಾರ್ ಇವತ್ತು ಒಂದು ಮಾಹಿತಿಗಳನ್ನ ಕೊಟ್ಟಿರುವಂತದ್ದು ಅಂದ್ರೆ ಮಾಜಿ ಕಾರ್ಪೊರೇಟರ್ಗಳು ಸೇರಿದಂತೆ ಹಲವರ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅರ್ಜಿ ಹಾಕಿಲ್ಲ, ನೋಡೋಣ ಮುಂದೆ ಯಾರೆಲ್ಲ ಬರ್ತಾರೆ ಎಂಬ ವಿಚಾರವನ್ನು ಹೊರ ಹಾಕಿರುವಂತದ್ದು. ಜೊತೆಗೆ ಈಗಾಗಲೇ ಈ ವಿಚಾರದ ಬಗ್ಗೆ ಸಾಕಷ್ಟು ಸ್ಪಷ್ಟನೆ ಆಗ್ತಾ ಇದೆ. ಒಂದು ರೀತಿ ಅಸಮಾಧಾನಗಳು ಬರುವ ನಾಯಕಕ್ಕೆ ಯಾವ ಸ್ಥಾನ ಕೊಡಬೇಕು ಎಂಬ ವಿಚಾರ ಕೂಡ, ಜೊತೆಗೆ ಬಿಟ್ಟು ಹೋದಂತಹ ಶಾಸಕರು ನಾಯಕರು ಅವರ ಬಗ್ಗೆ ಬರುವಂತಹ ವಿಚಾರಕ್ಕೆ ಈಗಾಗಲೇ ಪಕ್ಷದಲ್ಲಿ ಓಕೆ ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.